ಬ್ರೇಕ್ ನಂತರ ನಮ್ಮ ಬೆಂಗಳೂರಿಗೆ ಸ್ವಾಗತ. ದೇಶದಲ್ಲಿ ಪ್ರಜಾಪ್ರಭುತ್ವಕ್ಕೆ ಬೆಲೆ ಕೊಡಬೇಕು ಎಂದು ಆಗ್ರಹಿಸಿ ನಮ್ಮ ಬೆಂಗಳೂರು ಪ್ರತಿಷ್ಠಾನ, ಲೋಕಸತ್ತಾ ಹಾಗೂ ಜೆಡಿಯು ಪಕ್ಷಗಳು ಒಟ್ಟಾಗಿ ಕಾಲ್ನಡಿಗೆ ನಡೆಸಿದ್ವು. ಗಾಂಧಿ ಜಯಂತಿ ಅಂಗವಾಗಿ ಆಯೋಜಿಸಿದ ಕಾಲ್ನಡಿಗೆಯು ಬೆಂಗಳೂರಿನ ಯುಬಿ ಸಿಟಿಯ ಸರ್ಕಲ್ನಿಂದ ಹೊರಟು ಮೌರ್ಯ ಹೋಟೆಲ್ ಬಳಿಯ ಗಾಂಧಿ ಪ್ರತಿಮೆಗೆ ಮಾಲಾರ್ಪಣೆ ಮಾಡುವ ಮೂಲಕ ಅಂತ್ಯವಾಯಿತು. ಕಾಲ್ನಡಿಗೆಯಲ್ಲಿ ಲೋಕಸತ್ತಾ ಪಕ್ಷ, ಜೆಡಿಯು ಸೇರಿದಂತೆ ನಮ್ಮ ಬೆಂಗಳೂರು ಪ್ರತಿಷ್ಠಾನದ ಸಾವಿರಾರು ಬೆಂಬಲಿಗರು ಪಾಲ್ಗೊಂಡಿದ್ದರು. ಸಂತೋಷ, ಒಂದ್ ನಿಮಿಷ ಇರಪ್ಪ, ಒಂದ್ ನಿಮಿಷ. ಸಂತೋಷ ಹೆಗಡೆ ಅವ್ರು ಬಂದು ಅಲ್ಲಿ ಊರಿಸ ಯಾರೋ ಹೊರಗಿನಿಂದ ಬಂದು ನಮ್ಮ ಸಮಾಜನ ಸರಿ ಮಾಡ್ತಾರೆ, ನಮಗೋಸ್ಕರ ಕೆಲಸ ಮಾಡ್ತಾರೆ, ಯಾರೋ ಬಂದು ಸರಿ ಮಾಡಿಕೊಟ್ಬಿಡ್ತಾರೆ, ಒಂದು ರೆಡಿ ಫುಡ್ ಪ್ಯಾಕ್ ಕೊಡ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡೋದು ತುಂಬ ತಪ್ಪು. ಇವತ್ತಿನ ಸಮಾಜದಲ್ಲಿ ನಾವುಗಳು ಎಲ್ಲರೂ ಇನ್ವಾಲ್ವ್ ಆಗಿ ಒಳ್ಳೆ ಕೆಲಸಗಳ ಪರ ಕೆಲಸ ಮಾಡಿದಾಗಲೇ ನಾವೇನೋ ಒಂದು ಬದಲಾವಣೆ ತರೋಕ್ಕೆ ಸಾಧ್ಯ. ಇಲ್ಲದೇ ಹೊರತು ಬರೀ ನಾವು ಅದಾಳಾಗಿದೆ ಇದಾಳಾಗಿದೆ ಅಂತ ಮಾತಾಡ್ಕೊತ ಇದ್ದರೆ ಏನೇನೂ ಉಪಯೋಗ ಆಗಲ್ಲ. ನಾವುಗಳು ಇನ್ವಾಲ್ವ್ ಆದರೆ ಮಾತ್ರ ಏನಾರ ಸಮಾಜಕ್ಕೆ ತರಕ್ಕೆ ಸಾಧ್ಯ. ನಾವುಗಳು ಎಲ್ಲರೂ ಕೆಲಸನೂ ಮಾಡ್ತಾ ಇದನ್ನು ಮಾಡ್ತಾ ಇರಬೇಕು. ಆವಾಗಲೇ ಜವಾಬ್ದಾರಿ ಸಾಮಾಜಿಕ ಜವಾಬ್ದಾರಿನ ಹೊರಕ್ಕೆ ಸಾಧ್ಯ. ಖಾದಿ ಅಂದರೆ ಸಾಕು, ಗಾಂಧಿ ತಾತ ನೆನಪಾಗ್ತಾರೆ, ಅಷ್ಟರ ಮಟ್ಟಿಗೆ ಖಾದಿ ಪ್ರಚಲಿತದಲ್ಲಿದೆ. ಆದರೆ ಇಂತಹ ಖಾದಿಯ ಬಗ್ಗೆ ಸರ್ಕಾರ ಘೋಷಿಸುವ ಅನುದಾನಗಳು ಕೇವಲ ಬಜೆಟ್ನ ಪುಸ್ತಕಕ್ಕಷ್ಟೇ ಸೀಮಿತವಾಗಿಬಿಟ್ಟಿದೆ. ಖಾದಿ ಹುಟ್ಟು ಹಾಕಿದ ಹರಿಕಾರ ಗಾಂಧಿ ತಾತ ಚರಕದಲ್ಲಿ ತಾವೇ ಸ್ವತಃ ಬಟ್ಟೆ ನೇಯ್ದುಕೊಂಡು ಸ್ವಾವಲಂಬಿತನಕ್ಕೆ ಹೆಸರಾಗಿದ್ದವರು. ಆದರೆ ಈಗಿನ ಪರಿಸ್ಥಿತಿಯೇ ಬೇರೆ. ನೇಕಾರರು ಖಾದಿ ವ್ಯಾಪಾರಿಗಳ ಗೋಳು ಕೇಳೋರಿಲ್ಲದಂತಾಗಿದೆ. ಸರ್ಕಾರ ಘೋಷಣೆ ಮಾಡುವ ಅನುದಾನ ಬರೀ ಬಜೆಟ್ ಪುಸ್ತಕಕ್ಕೆ ಮಾತ್ರ ಸೀಮಿತ. ಪ್ರಸಕ್ತ ಬಜೆಟ್ನಲ್ಲಿ 12 ಕೋಟಿ ಮೀಸಲಿಟ್ಟರೂ ಸದ್ಬಳಕೆ ಮಾತ್ರ ಅಷ್ಟಕ್ಕಷ್ಟೇ. ಪ್ರತಿ ಸರ್ಕಾರಗಳು ಬಂದಾಗ ನಾವು ಸಾಕಷ್ಟು ಬೇಡಿಕೆ ಕೇಳ್ತಾ ಇರ್ತೀವಿ, ಆದರೆ ಯಾವ ಸರ್ಕಾರಗಳು ಖಾದಿ ಬಗ್ಗೆ ಕಾಳಜಿ ವಹಿಸಿ ಅವರು ಕೇವಲ ಅವ್ರ ಸರ್ಕಾರದ ಬಗ್ಗೆ ಚಿಂತನೆ ಮಾಡ್ತಾರೆ ಹೊರತು ಖಾದಿ ಬಗ್ಗೆ ಚಿಂತನೆ ಮಾಡೋಂಥ ವ್ಯಕ್ತಿಗಳು ಮುಖ್ಯಮಂತ್ರಿಗಳು ಇವತ್ತಿವರೆಗೂ ಬಂದಿಲ್ಲ. ಆದರೆ ಈ ಸಲ ಸಿದ್ದರಾಮಯ್ಯ ಕೊಟ್ಟಿದ್ದಾರೆ, ಈಗ ಮುಂದೆ ಏನಾದ್ರು ಆಗ್ಬಂದ್ರೆ ನಮ್ಮ ಒಂದು ಇದಿದೆ, ಅವರ ಇದು ಬೇಡಿಕೆ ಇದೆ, ಅವ್ರಿಗೆ ಮಾಡ್ಕೊಳ್ಬಂತ ಅವರಿಂದ ಕಾಳಜಿ ವಹಿಸಿ ಕಾಯ್ತಾ ಇದೀವಿ ಅವರು ಇದ್ರ ಬಗ್ಗೆ ಹಣ ಬಿಡುಗಡೆ ಬಗ್ಗೆ. ಈ ಅನುದಾನ ಕೇವಲ ನೇಕಾರರಿಗಷ್ಟೇ ಅಲ್ಲ, ಮಾರಾಟಗಾರರಿಗೂ ನೆರವಾಗುತ್ತೆ. ಆದರೆ 10 ವರ್ಷ ದುಡಿದ್ರೂ ಹೊಟ್ಟೆ ತುಂಬುವಷ್ಟು ಸಂಬಳ ಸಿಗ್ತಿಲ್ಲ ಅನ್ನೋ ಕೊರಗು ಉದ್ಯೋಗಿಗಳದ್ದು. ಸಂಬಳ ನಮ್ಮದು ತುಂಬ ಕಡಿಮೆ ಇದೆ. ನಾನು 10 ವರ್ಷ ಕೆಲಸ ಮಾಡಿದ್ದೀನಿ, ನನಗೆ 6,800 ರೂಪಾಯಿ ಕೊಡ್ತಾರೆ. ಅದು ಹೊರಗಡೆ ನೋಡಿದ್ರೆ ಒಂದು 12-13 ಸಾವಿರದಿಂದ ಇದೆ ನಮಗೆ, ಅದರ ಅರ್ಧದಷ್ಟು ಇಲ್ವಲ್ಲ. ಅದಕ್ಕೆ ನಾವು ಹಿಂಗಾದ್ರೆ ಹೆಂಗೆ ಜೀವನ ಮಾಡೋದಂತ. ಅದಕ್ಕೆ ಸರ್ಕಾರ ನಮಗೆ ದಯವಿಟ್ಟು ಏನಾದರೂ ಮಾಡಬೇಕು, ಜಾಸ್ತಿ ಸಂಬಳ ಮಾಡಿದ್ರೆ ನಾವು ಬದುಕ್ತೀವಿ ಅಷ್ಟೇ. ಈ ಮಧ್ಯೆ ಖಾದಿ ಜನಸಾಮಾನ್ಯರ ಕೈಗೆಟಕುವ ಬೆಲೆಗೆ ಸಿಗ್ತಿಲ್ಲ, ಬರೀ ಯುವಜನತೆಯ ಫ್ಯಾಷನ್ ಆಗಿಬಿಟ್ಟಿದೆ. ಸರ್ಕಾರ ಇನ್ನಾದರೂ ಖಾದಿ ಉದ್ಯಮ ಪುನರುಜ್ಜೀವನಗೊಳಿಸಿದ್ರೆ ಖಾದಿ ನಂಬಿದವರ ಬದುಕು ಹಸನಾದೀತು. ಬೆಂಗಳೂರಿನಿಂದ ಕ್ಯಾಮರಾಮನ್ ಸುರೇಶ್ ಜೊತೆ ರಜನಿ ಎಂಜಿ, ಸುವರ್ಣ ನ್ಯೂಸ್. ಇವಿಷ್ಟು ಈ ಹೊತ್ತಿನ ನಮ್ಮ ಬೆಂಗಳೂರು ಸುದ್ದಿಗಳು. ನೇರಾದಿತ್ಯ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.